ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅಮಾನತಿಗೆ ಸೂಚನೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಇಂದ ತಕ್ಷಣ ಅಮಾನತು ಮಾಡಲಿಕ್ಕೆ ಸೂಚನೆಯಂತೆ ನ್ಯೂಸ್ 18 ಗೆ ಉನ್ನತ ಮೂಲಗಳಿಂದ ಪಕ್ಕಾ ಮಾಹಿತಿ ಲಭ್ಯವಾಗ್ತಾ ಇದೆ. ಬಟ್ ಆಲ್ಮೋಸ್ಟ್ ಆಗಬೇಕಾದಂತ ಡ್ಯಾಮೇಜ್ ಎಲ್ಲ ಆಗೋಗ್ಬಿಡ್ತು ಬಿಜೆಪಿಗೆ. ಯಾವ್ಯಾವ ರೀತಿಯಾಗೆಲ್ಲ ಮುಜುಗರವನ್ನ ತಂದಿಡಬೇಕಾಗಿತ್ತು ತಂದಿಟ್ಟಾಗಿಬಿಟ್ಟಿದೆ. ಇಲ್ಲಿ ಫಸ್ಟೇ ಏನಾದರೂ ಈ ಪ್ರಕರಣ ಗೊತ್ತಾಗ್ತಿದ್ದ ಹಾಗೆ ಬಿಜೆಪಿಯಿಂದ ಈ ಅಮಾನತು ಪ್ರಕ್ರಿಯೆ ಅನ್ನುವಂಥದ್ದು ಅವತ್ತೇ ಚರ್ಚೆ ಆಗಿಬಿಟ್ಟಿದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬೋದಿತ್ತು. ಆದರೆ ಈಗ ಪ್ರತಿಭಟನೆಯಾಗಿ ಬಂಧಿಸಬೇಕು ಅಂತೆಲ್ಲ ಹೇಳುವಂಥ ಟೈಮ್ನಲ್ಲಿ ಅಮಾನತು ಸೂಚನೆ ಅಂತ ಬರ್ತಾ ಇದೆ ಮಾಹಿತಿ. ರಾಜ್ಯಾಧ್ಯಕ್ಷ ಕಟೀಲ್ಗೆ ಸೂಚಿಸಿದೆಯಂತೆ ಹೈಕಮಾಂಡ್. ತಲೆಮರೆಸಿಕೊಂಡಿದ್ದಾರೆ, ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ. ಮಾಡಾಳ್ ವಿರೂಪಾಕ್ಷಪ್ಪ ಶರಣಾಗ್ತಾ ಇಲ್ಲ. ಪಕ್ಷದ ನಾಯಕರ ಜೊತೆಗೂ ಕೂಡ ಸಂಪರ್ಕ ಇಲ್ಲವಂತೆ. ಇದನ್ನು ಹೇಳೋಕ್ಕಾಗಲ್ಲ, ಪಕ್ಷದ ನಾಯಕರ ಜೊತೆಗೆ ಸಂಪರ್ಕ ಇಲ್ಲ ಅಂತ ಹೇಳಲಾಗ್ತಾ ಇದೆಯಲ್ಲ, ಇದನ್ನು ಮಾತ್ರ ಹೇಳಲಿಕ್ಕೆ ಆಗೋದಿಲ್ಲ ಇದರೋ ಇಲ್ವೋ ಅಂತ. ಬಿಕಾಸ್ ಇದೆಲ್ಲವೂ ಕೂಡ ರಾಜಕಾರಣಿಗಳು ಅಂತ ಬಂದಂಥ ಸಂದರ್ಭದಲ್ಲಿ ಅವರವರು ಯಾವ್ಯಾವ ರೀತಿಯಾಗಿ ಸೇಫ್ ಆಗಲಿಕ್ಕೆ ಯಾರ ಒಂದು ರಕ್ಷಣೆಯನ್ನು ಪಡ್ಕೊಳ್ಬೇಕು ಪಡ್ಕೊಳ್ತಾ ಇರ್ತಾರೆ. ಆದರೆ ಈಗ ಆಗ್ತಾ ಇರುವಂಥ ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಮಾನತು ಅಸ್ತ್ರವನ್ನು ಪ್ರಯೋಗ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಾವು ಹಿಂದೆ ಹೇಳ್ತಾ ಇದ್ವಿ, 2009 ಸಂದರ್ಭದಲ್ಲಿ ಕೋಲಾರದ ಶಾಸಕ ಸಂಪಂಗಿ ಅವರ ಮೇಲೂ ಕೂಡ ಇದೇ ರೀತಿಯಾಗಿ ಲೋಕಾಯುಕ್ತ ದಾಳಿಯಾದಂಥ ಟೈಮ್ನಲ್ಲಿ ಅವರನ್ನು ಅಮಾನತು ಮಾಡಲಾಗಿತ್ತು, ಸದನ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಆ ಟೈಮ್ನಲ್ಲಿ ಇವರೇನೂ ತಪ್ಪು ಮಾಡಿಲ್ಲ, ಕ್ಲೀನ್ ಚಿಟ್ ಕೊಟ್ಟಾದ್ಮೇಲೆ ಮತ್ತೆ ವಾಪಸ್ ಪಡ್ಕೊಂಡಿದ್ರು, ಮತ್ತೆ ವಾಪಸ್ ಬಿಜೆಪಿ ಪಕ್ಷಕ್ಕೆ ಸೇರಿಸ್ಕೊಂಡಿದ್ರು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅಮಾನತಿಗೆ ಸೂಚನೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆಯಲ್ಲ, ಆಲ್ಮೋಸ್ಟ್ ಆಗಬೇಕಾಗಿದ್ದೆಲ್ಲ ಆಗ್ಬಿಟ್ಟಿದೆ ಬಿಜೆಪಿಗೆ. ಆ್ಯಕ್ಚುಲಿ ಇದನ್ನು ಬೇಗನೆ ತೆಗೆದುಕೊಂಡಿದ್ದಿದ್ರೆ ಬೀಸೋ ದೊಣ್ಣೆಯಿಂದ ಸ್ವಲ್ಪ ಮಟ್ಟಿಗಾದರೂ ತಪ್ಪಿಸ್ಕೊಳ್ಬೋದಿತ್ತೇನೋ ಬಿಜೆಪಿ. ಅಫ್ಕೋರ್ಸ್ ಪೃಥ್ವಿ, ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಅತ್ಯಾಪ್ತ ಶಾಸಕ ಆಗಿದ್ದ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರು ಮೀನಾ ಮೆಸೆ ಎಣಿಸಿದ್ರು. ಇದೀಗ ರಾಜ್ಯ ಬಿಜೆಪಿಗೆ ಬಿಜೆಪಿ ಶಾಸಕರೊಬ್ಬರು ತಲೆಮರೆಸಿಕೊಂಡಿರತಕ್ಕಂಥದ್ದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ಆರೋಪಿಯಾಗಿರ್ತಕ್ಕಂಥ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರು ತಲೆಮರೆಸಿಕೊಂಡಿರುವಂಥದ್ದು ಸೇರಿದಂತೆ ಅವರು ಇನ್ನೂ ಕೂಡ ಬಂಧನ ಆಗದೇ ಇರುವಂಥದ್ದು ಮತ್ತು ಇದು ಚುನಾವಣೆ ಹೊತ್ತಿನಲ್ಲಿ ಆಗಿದ್ದರಿಂದ ರಾಜ್ಯ ಬಿಜೆಪಿಗೆ ಅತಿದೊಡ್ಡ ಮುಜುಗರ ಆಗಿರುವಂಥದ್ದು. ಜನಸಾಮಾನ್ಯರಲ್ಲೂ ಕೂಡ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷ ಮತ್ತು ಇದರ ಸರ್ಕಾರದ ನಡೆ ಇದರ ಸಂಬಂಧಪಟ್ಟಕ್ಕೆ ಚರ್ಚೆಯ ವಿಷಯ ಆಗಿರುವಂಥದ್ದು. ಅಲ್ಲದೆ ಈಗಾಗಲೇ March 9 ರಾಜ್ಯಾದ್ಯಂತ ಬಂದಿಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ರಾಜ್ಯ ಘಟಕ ಕರೆ ಕೊಟ್ಟಿರುವಂಥದ್ದು, ಜೊತೆಗೆ ಅವರು ಬಂಧನ ಆಗ್ತಾ ಇರುವಂಥದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಸದ್ಯ ಸೇಫ್ ಗಾರ್ಡ್ ಅನ್ನೋ ರೀತಿಯಲ್ಲಿ ನಾವು ಸುಮ್ಮನೆ ಕುಳಿತಿಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ KSDL ಗೆ ಅದು ರಾಜೀನಾಮೆ ಕೊಡದೇ ಇದ್ರು ಕೂಡ ಆಟೋಮೆಟಿಕ್ಲಿ ಅವರು ರಾಜೀನಾಮೆಯನ್ನ ವಜಾ ಮಾಡುವ ಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಈಗ ಅವ್ರನ್ನ ಪಕ್ಷದ ಸದಸ್ಯತ್ವದಿಂದ ಪ್ರಾಥಮಿಕ ಸದಸ್ಯದಿಂದ ಅಮಾನತು ಮಾಡಿಸ್ಬೇಕಂತ ಹೇಳಿ ಭಾರತೀಯ ಜನತಾ ಪಕ್ಷದ ಕೇಂದ್ರ ಕಚೇರಿ ರಾಜ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಅವರ ಪ್ರಕರಣವನ್ನು ಪರಿಶೀಲಿಸಿ ಮತ್ತು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಆರೋಪಿಯಾಗಿದ್ದರಿಂದ ಕೂಡಲೇ ಅವ್ರನ್ನ ಅಮಾನತು ಆದೇಶವನ್ನ ಹೊರಡಿಸಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಚನೆ ಕೊಟ್ಟು 2 ಗಂಟೆ ಆದರೂ ಕೂಡ ಇನ್ನೂ ಕೂಡ ಕಟೀಲ್ರವರು ಕ್ರಮವನ್ನು ಕೈಗೊಂಡಿಲ್ಲ. ಕಟೀಲ್ರವರು ಸದ್ಯ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು, ಆದ್ರೆ ಶಾಸಕರನ್ನ ಅಮಾನತು ಮಾಡ್ಬೇಕಂತ ಹೇಳಿ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ 2009 January 29 ಕೂಡ ಇಂಥದೇ ಪ್ರಕರಣ ಆಗಿತ್ತು. ಅಂದಿನ ಬಿಜೆಪಿ ಶಾಸಕ ವೈ ಸಂಪಂಗಿ ಕೂಡ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಜೈಲು ಪಾಲಾದ್ರು. ಆಗ ಅವರು ಬಲೆಗೆ ಸಿಕ್ತ ಕೆಲವೇ ಗಂಟೆಗಳಲ್ಲಿ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯದಿಂದ ಡಿ ವಿ ಸದಾನಂದಗೌಡ ಅಮಾನತು ಕೂಡ ಮಾಡಿದ್ರು. ಈಗ ಅದೇ ಶಿಕ್ಷೆಯನ್ನ ವಿರೂಪಾಕ್ಷಪ್ಪನವರು ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ ಚನ್ನಗಿರಿ ಕ್ಷೇತ್ರದಿಂದ ಅವರ ಪುತ್ರ ಮಲ್ಲಿಕಾರ್ಜುನರು ಚುನಾವಣೆಗೆಲ್ಲ ತಯಾರಿ ನಡೆಸಿರುವಂಥದ್ದು. ಬಹುತೇಕ ಇದು ಅವರ ಪುತ್ರ ಮಲ್ಲಿಕಾರ್ಜುನ್ ಕೂಡ ಟಿಕೆಟ್ ತಪ್ಪುದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಅಲ್ಲ, ಈಗ ಸದ್ಯಕ್ಕೆ ಇವರಿಗೆ ಅಡ್ವಾಂಟೇಜ್ ಸಿಗಬೇಕು ಅಂದ್ರೆ ಅವ್ರ ಕುಟುಂಬಕ್ಕೆ ಟಿಕೆಟ್ ಇಲ್ಲ ಅಂತ ಏನಾದ್ರೂ ಅಕಸ್ಮಾತ್ ಹೇಳ್ಬಿಟ್ರೆ ಮೋಸ್ಟ್ ಪ್ರಾಬಬ್ಲಿ ಬಿಜೆಪಿ ಸ್ವಲ್ಪ ಮಟ್ಟಿಗೆ ಒಂದು ಬೂಸ್ಟ್ ಮಾಡ್ಕೊಬಹುದು ಅನ್ಸುತ್ತೆ. ನಾವು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೀವಿ, ಯಾರಾದ್ರೂ ಭ್ರಷ್ಟಾಚಾರ ಮಾಡಿದ್ರು ಕೂಡ ಅವ್ರನ್ನ ಕಿತ್ತಾಕ್ಬಿಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಡುವಂತ ಸಾಧ್ಯತೆ ಇದ್ರೆ ಸ್ವಲ್ಪ ಮಟ್ಟಿಗೆ ಬೂಸ್ಟ್ ಆಗ್ಬೋದೇನೋ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಾಸಕ